ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಶುಕ್ರ ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ಬುಧನಿದ್ದಾನೆ ಸಿಂಹರಾಶಿಯಲ್ಲಿ, ರವಿ ಕುಜರ ಯುತಿ ಇದೆ ಅದು ಕನ್ಯಾ ರಾಶಿಯಲ್ಲಿ, ಇನ್ನು ಚಂದ್ರ ಹಾಗೂ ಕೇತುಗಳು ಒಟ್ಟಾಗಿದ್ದಾರೆ ತುಲಾರಾಶಿಯಲ್ಲಿ. ಈ ದಿವಸ ಮಾಂದಿ ಉದಯಾಗಿದೆ ವೃಶ್ಚಿಕ ರಾಶಿಯಲ್ಲಿ. ಕುಂಭರಾಶಿಯಲ್ಲಿ ಶನಿಶ್ಚರನಿದ್ದಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಬುದ್ಧಿಬಲ ಚೆನ್ನಾಗಿದೆ, ಆಲೋಚನಾ ಶಕ್ತಿಯಿಂದ ಕಾರ್ಯ ಸುಲಭ ಮಾಡಿಕೊಳ್ತೀರಾ, ಕಾರ್ಯ ಸಾಧನೆ ಮಾಡ್ತೀರಾ, ಅಂಥದ್ದೊಂದು ಲಕ್ಷಣ. ವೃತ್ತಿಯಲ್ಲಿ ಲಾಭದಾಯಕ ಲಕ್ಷಣಗಳಿದ್ದಾವೆ, ಅನುಕೂಲ ಇದೆ. ಈ ದಿವಸ ಸ್ವಲ್ಪ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಸಣ್ಣ ಪುಟ್ಟದ್ದು ಯೋಚನೆ ಆತಂಕ ಬೇಡ. ವ್ಯವಹಾರದಲ್ಲೂ ಅಷ್ಟೇ, ಅದರಲ್ಲೂ ಸ್ತ್ರೀಯರು ವ್ಯಾಪಾರದಲ್ಲಿ ತೊಡಗಿದರೆ, ಸ್ವಂತ ಉದ್ದಿಮೆ ಮಾಡ್ತಾ ಇದ್ದರೆ ಅವರಿಗೆ ಸ್ವಲ್ಪ ಕಿರಿಕಿರಿ ವಿಘ್ನಗಳು ಸಂಭವಿಸುವ ಸಾಧ್ಯತೆ ಇದೆ. ಹೀಗಾಗಿ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಗುಡ ಬೆಲ್ಲ ದಾನ ಮಾಡಿ. ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ದಾನದಿಂದ ಅನುಕೂಲ ಉಂಟಾಗುತ್ತೆ. ಮತ್ತು ಸ್ವಲ್ಪ ಕ್ಲೇಶ, ನೋವು, ವ್ಯಥೆ, ದುಃಖ ಇದೆ, ಅದರ ನಿವಾರಣೆಯೂ ಆಗುತ್ತೆ ಈ ಗಣಪತಿಗೆ ಬೆಲ್ಲ ಕೊಡೋದ್ರಿಂದ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಫಲಗಳನ್ನು ಸೂಚಿಸ್ತಾ ಇದೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಈ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರು, ರಾಜಕಾರಣದಲ್ಲಿರ್ತಕ್ಕಂಥವ್ರು, ಇವರಿಗೆಲ್ಲ ತುಂಬ ಬಲದ ದಿನ, ಚೆನ್ನಾಗಿದೆ. ಮತ್ತು ಬಂಧುಗಳ ಸಹಕಾರ, ಮಿತ್ರ ಸಹಾಯ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಕಿರಿಕಿರಿ ಇದೆ, ಹೀಗಾಗಿ ಸ್ವಲ್ಪ ಸಮಾಧಾನವಾಗಿರಿ. ಲಕ್ಷ್ಮೀ ನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ಹೆಚ್ಚಿನ ಬಲ ತಂದುಕೊಡುತ್ತೆ, ಬದುಕಿಗೆ ಒಂದು ಸಾಮರಸ್ಯ ತಂದುಕೊಡುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಧೈರ್ಯ ಸಾಹಸಗಳಿದ್ದಾವೆ, ನಿಮ್ಮ ಸ್ನೇಹಿತರಿಂದ ಅನುಕೂಲ ಆಗುತ್ತೆ. ಸ್ವಲ್ಪ ಕಿಡಿಕಿಡಿಯ ಆಗ್ತಾರೆ ನೀವೇನು ಸಲಹೆ ಕೇಳಿದ್ರೆ, ಆದರೆ ಅನುಕೂಲ ಮಾಡಿಕೊಡ್ತಾರೆ. ಇನ್ನು ಜೊತೆಗೆ ದಿವಸ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಸ್ವಲ್ಪ ವಿಘ್ನಗಳು ಬರುತ್ತೆ, ನೀವು ಕೂಡ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಇದರ ಹೊರತಾಗಿ ಸಾಲ ಮತ್ತು ಈ ಶತ್ರುಗಳ ಬಾಧೆ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಶತ್ರುಗಳಿಂದ ಕಿರಿಕಿರಿ, ಅದು ಮಾನಸಿಕವಾಗಿ ಸ್ವಲ್ಪ ಕುಗ್ಗಿಸುತ್ತೆ. ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ನಿಮಗೆ ಹೆಚ್ಚಿನ ಬಲವನ್ನು ತಂದುಕೊಡುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ಸಾಹಸ, ಧೈರ್ಯ ಇವುಗಳಿಂದ ಕಾರ್ಯ ಸಾಧನೆ ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ಸ್ನೇಹಿತರಿಂದ ಸಹಕಾರ ಚೆನ್ನಾಗಿದೆ, ಹೆಚ್ಚಿನ ಉಪಯೋಗ ಅವರಿಂದ ನಿಮಗೆ. ಬಂಧುಗಳದ್ದು ಅಷ್ಟೇ, ಏನು ನಿಮ್ಮ ಸಮಯಕ್ಕೆ ಅವರು ಆಗ್ತಾರೆ. ಆಪತ್ತಿ ಒದಗದ ನಂಟ, ಸಮಯಕ್ಕಾಗದ ಭಂಟ, ಒಡೆದ ಅರವಿಯ ಕಂಠ ಅಂತ ಒಂದು ಮಾತು. ಹೀಗಾಗಿ ಈ ದಿವಸ ಹಾಗಾಗಲ್ಲ, ಆಪತ್ತಿಗೆ ಒದಗುತ್ತಾರೆ. ಮತ್ತು ಈ ದಿವಸ ಹೈಯರ್ ಸ್ಟಡೀಸ್ ಮಾಡೋರಿಗೆ ಸ್ವಲ್ಪ ಚಂಚಲ, ಬುದ್ಧಿ ಚಂಚಲ, ಸರಿಯಾದ ಮಾರ್ಗದರ್ಶನ ಸಿಗುತ್ತೆ, ಒದ್ದಾಡ್ತೀರಾ, ಗುರು ಶಿಷ್ಯರಲ್ಲಿ ಭಿನ್ನಾಭಿಪ್ರಾಯ ಬಂದುಬಿಡುತ್ತೆ, ಇಂಥದ್ದೊಂದು ತೊಡಕಿದೆ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಸಿಂಹರಾಶಿಯವರಿಗೆ ದಿವಸ ಸ್ವಲ್ಪ ಮಾತು ಬಿರುಸಾಗಿರುತ್ತೆ, ಕುಟುಂಬದವ್ರ ಜೊತೆಗೆ ಒರಟಾಗಿ ಮಾತಾಡ್ತೀರಾ, ಖಾರ ಖಾರದ ಮಾತು, ಬೆಂಕಿ ಮಾತು ಇಂಥವುಗಳಿಂದ ಕಾರ್ಯಹಾನಿಯಾಗುತ್ತೆ. ಕುಟುಂಬದವ್ರ ಜೊತೆಗೆ ಕಲಹಗಳುಂಟಾಗೋ ಲಕ್ಷಣ ಇದೆ. ಸಮಾಧಾನವಾಗಿರಿ, ಶಾಂತವಾಗಿರಿ. ಇನ್ನು ಈ ದಿವಸ ಸಹೋದರ ಸಹಕಾರ ಚೆನ್ನಾಗಿರುತ್ತದೆ. ಪ್ರಯಾಣದಲ್ಲಿ ತೊಡಕಿದೆ ಈ ದಿವಸ. ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ, ಏನು ಸಹಕಾರ ಇಲ್ವಲ್ಲ ಅಂತ ಮನಸ್ಸಿಗೆ ಬೇಸರ ಆಗುತ್ತೆ. ಕೃಷಿಕರಿಗೆ ಮತ್ತು ಈ ಜೌಗು ಪ್ರದೇಶದಲ್ಲಿರ್ತಕ್ಕಂಥವ್ರು ಮತ್ತು ಈ ನದಿ ತಟಾಕಗಳಲ್ಲಿರ್ತಕ್ಕಂಥವ್ರು, ಇವರಿಗೆಲ್ಲ ಸ್ವಲ್ಪ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಈ ದಿವಸ ನಾಗ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ನಿಮಗೆ ಅನುಕೂಲ ಉಂಟು ಮಾಡಿಕೊಡುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಸೇವೆ ಮಾಡಿಸಿ ತೀರ್ಥ ತಗೊಳ್ಳಿ, ಅದು ಕೂಡ ಬಲ ತಂದುಕೊಡುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ತರಚೋದು, ಗಾಯಗಳಾಗೋದು, ಹಣೆಗೆ ಪೆಟ್ಟು ಬೀಳೋದು, ಈ ಥರದ ಲಕ್ಷಣ ಇದೆ, ಸ್ವಲ್ಪ ಹುಷಾರಾಗಿರಿ. ವೃತ್ತಿಯಲ್ಲಿ ವಿಪರೀತವಾದ ಶ್ರಮ, ಬೌದ್ಧಿಕ ಶ್ರಮ ಹೆಚ್ಚಾಗಿ ಸೂಚಿಸ್ತಾ ಇದೆ, ಅನುಕೂಲ ಇರೋದಿಲ್ಲ, ಎಲ್ಲ ಒತ್ತಡ ಬಿದ್ದುಬಿಡುತ್ತೆ, ಅಂಥದ್ದೊಂದು ಲಕ್ಷಣ ಇದೆ. ಈ ದಿವಸ ಅನ್ನ ಸಮೃದ್ಧಿ ಚೆನ್ನಾಗಿದೆ, ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ಮಾನ್ಯತೆ, ಒಂದು ಪ್ರಾಧಾನ್ಯತೆ ಅನ್ನೋದು ಸಿಗುತ್ತೆ. ಈ ದಿವಸ ಸೇವಕರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ, ಎದುರು ಮಾತಾಡಿಬಿಡ್ತಾರೆ, ಆ ಎದುರು ಮಾತಾಡೋದು ನಿಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಅದರಿಂದ ಜಗಳ, ಹೋರಾಟ ಇಂಥದ್ದೆಲ್ಲ ಶುರುವಾಗಿಬಿಡುತ್ತೆ. ಇದಕ್ಕೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.